ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾನು 18 ಮತ್ತು 19 ಪ್ರಚಲಿತ ಘಟನೆ ನೀಡ್ತೇನೆ. 18 ಮತ್ತು 19 ಪ್ರಚಲಿತ ಘಟನೆಗಳು, ಹಾಗಾದರೆ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂಥ ಘಟನೆಗಳನ್ನು ಮಾತ್ರ ನಾನು ಅವಲೋಕಿಸಿ ನಿಮಗೆ ನೀಡಲು ಪ್ರಯತ್ನಿಸಿದ್ದೇನೆ. ಪ್ರಶ್ನೆ ಮೂಲಕ ಈ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗುವ. ದಿನನಿತ್ಯ ನಮ್ಮ ವಿಡಿಯೋವನ್ನು ವೀಕ್ಷಿಸಿ ನಿಮ್ಮ ಪ್ರಚಲಿತ ಘಟನೆಗಳನ್ನು ಅಷ್ಟು ನೋಡಿದರೆ ಆ ದಿನದ ಕವರ್ ಮಾಡಿಕೊಂಡು ನಿಮಗೆ ನೀಡ್ತಿರ್ತೇನೆ. ಹಾಗಾದರೆ ಮೊದಲ ವಿಷಯ ನೋಡೋದಾದರೆ, ಡಿಜಿಟಲ್ ಜಾಹೀರಾತು ಹೆಚ್ಚಳವಾಗಿದೆ. ಸ್ಮಾರ್ಟ್ಫೋನ್ ಹಾಗೂ ಒಗ್ಗದ ಡೇಟಾ ದರಗಳ ಪರಿಣಾಮದಿಂದ ಇಂಟರ್ನೆಟ್ ಬಳಕೆ ಹೆಚ್ಚಾಗುತ್ತಿದೆ. ಹೀಗಾಗಿ ಜಾಹೀರಾತು ವಲಯದಲ್ಲಿ 2019 ಸಮೀಕ್ಷೆಯ ಪ್ರಕಾರ 32% ಬೆಳವಣಿಗೆ ಉಂಟಾಗಿದೆ. ಡಿಜಿಟಲ್ ಜಾಹೀರಾತು ಮಾರುಕಟ್ಟೆ ಕೂಡ ಕ್ಷಿಪ್ರಗತಿಯಲ್ಲಿ ವಿಸ್ತರಿಸುತ್ತಿದ್ದು, ಇದರಿಂದ 2019 32% ಹೆಚ್ಚಿನ ಬೆಳವಣಿಗೆ ದಾಖಲಿಸಿದೆಂದು ಹೇಳಲಾಗಿದೆ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಮಾತ್ರ ಕೇಳುವಂಥ ಅವಕಾಶಗಳಿರುತ್ತದೆ. 2019 ಡಿಜಿಟಲ್ ಜಾಹೀರಾತು ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದರೆ 32% ಅಂತ ನೀವು ಉತ್ತರಿಸಬೇಕಾಗ್ತದೆ. ಒಂದು ಪ್ರಶ್ನೆ ಇಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತದೆ. ನಂತರ ಸುದ್ದಿ ನೋಡೋದಾದರೆ, ಇದೊಂದು ಮುಖ್ಯ ಸುದ್ದಿ, ಮೂವರು ಭಾರತೀಯ ಅಮೆರಿಕನ್ನರನ್ನು ನೇಮಕ ಮಾಡಲಾಗಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರ್ಕಾರ, ಅಮೆರಿಕದಲ್ಲಿರುವಂಥ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರ್ಕಾರ ತಮ್ಮ ಆಡಳಿತ ಆಯಕಟ್ಟಿನ ಸ್ಥಾನಗಳಿಗೆ 3 ಭಾರತೀಯ ಮೂಲದ ಅಮೆರಿಕನ್ನರು, ಈಗ ಆಲ್ರೆಡಿ ಅವರು ಅಮೆರಿಕ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ, ಆದರೆ ಅವರ ಮೂಲತ ಅಜ್ಜ ಅವರಪ್ಪ ಈ ರೀತಿ ಮೂಲವನ್ನು ಹುಡುಕ್ತಾ ಹೋದರೆ ಅವರು ಭಾರತೀಯ ಮೂಲದವರು. ಅವರನ್ನು ರೀತಾ ಬರನ್ವಾಲ್ ಎಂಬುವರನ್ನು ನ್ಯೂಕ್ಲಿಯರ್ ಎನರ್ಜಿಯ ಸಹಾಯಕ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಆದಿತ್ಯ ಬಾಮಾಜ್ ಗೌಪ್ಯತೆ ಮತ್ತು ಸಿವಿಲ್ ಲಿಬರ್ಟಿ ಓವರಲ್ ಲಿಬರ್ಟಿ ಓವರ್ನೈಸ್ ಬೋರ್ಡ್ ಅಧ್ಯಕ್ಷರಾಗಿ ನೇಮಕಾತಿ ಮಾಡಲಾಗಿದೆ. ಸದಸ್ಯರಾಗಿ ನೇಮಕ ಮಾಡುತ್ತಿಲ್ಲ. ಮತ್ತೋರ್ವ ಭಾರತೀಯರಾದಂತಹ ಭೀಮಾಲ್ ಪಟೇಲ್ ಖಜಾನೆ ವಿಭಾಗದ ಸಹಾಯಕ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. 3 ಮುಖ್ಯವಾದ ಹುದ್ದೆಗಳಿಗೆ ಈ ಭಾರತದ ಮೂಲದವರು ನೇಮಕವಾಗಿದ್ದಾರೆ. ಇಲ್ಲಿ 1 ಅಥವಾ 2 ಪ್ರಶ್ನೆ ಬರ್ತದೆ. ಮೊದಲೇ ಪ್ರಶ್ನೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರ್ಕಾರದಲ್ಲಿ ಇತ್ತೀಚೆಗೆ ಎಷ್ಟು ಜನವನ್ನು ಮುಖ್ಯ ಹುದ್ದೆಗಳಿಗೆ ನೇಮಕ ಮಾಡಲಾಗಿತ್ತು ಅಂತ ಪ್ರಶ್ನೆ ಕೇಳಿದಾಗ 3 ಜನ ಅಂತ ಉತ್ತರಿಸಬೇಕು. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಅಂತ ಕೇಳಿದಾಗ ಒಂದಿಷ್ಟು ಬರೆಯೋದ್ರಲ್ಲಿ ಕೇಳಬಹುದು. ಮೊದಲನೇದಾಗಿ ರೀತಾ ಬನ್ವಾಲ್ ನ್ಯೂಕ್ಲಿಯರ್ ಎನರ್ಜಿ ಸಹಾಯಕ ಕಾರ್ಯದರ್ಶಿ, ಮತ್ತು ಆದಿತ್ಯ ಬಾಮಾಜ್ ಗೋಪ್ಯತೆ ಮತ್ತು ಸಿವಿಲ್ ಲಿಬರ್ಟಿ ಓವರ್ ಲಿಬರೇಷನ್ ಓವರ್ ಸೈಂಡ್ ಬೋರ್ಡ್ ಸದಸ್ಯರಾಗಿ, ಮತ್ತು ಭೀಮಾಲ್ ಪಟೇಲ್ ಖಜಾನೆ ವಿಭಾಗದ ಸಹಾಯಕ ಕಾರ್ಯದರ್ಶಿಯಾಗಿ 3 ಜನವನ್ನು ನೇಮಕ ಮಾಡಲಾಗಿದೆ. 2 ಪ್ರಶ್ನೆಗಳು ಇಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತವೆ. ನಂತರ ಸುದ್ದಿ, ಇದನ್ನ ಜಲ್ಲಿಕಟ್ಟು ಸುದ್ದಿಯಲ್ಲಿದೆ. ಜಲ್ಲಿಕಟ್ಟು ತಮಿಳುನಾಡಿನ ಒಂದು ಸಾಂಪ್ರದಾಯಿಕ ಆಚರಣೆಯಾಗಿದೆ. ಇದು ದಿನ 32 ಜನ ಪೊಂಗಲ್ ಹಬ್ಬ ಎಂದು ಇದನ್ನು ಆಚರಿಸಲಾಗುತ್ತದೆ. ಹಾಗಾದರೆ ಜಲ್ಲಿಕಟ್ಟು ಕ್ರೀಡೆ ಬಗ್ಗೆ ತಿಳ್ಕೊಳ್ಳೋದಾದರೆ, ಜಲ್ಲಿಕಟ್ಟು ಎರುತಳ ಉಥಾಳ್ ಎಂದು ಸಹ ಕರೆಯಲಾಗುತ್ತದೆ. ಇದು ತಮಿಳುನಾಡಿನಲ್ಲಿ ವಾರ್ಷಿಕ ಕ್ರೀಡೆ ಸುಗ್ಗಿ ಕಾಲವಾಗಿದೆ. ಪೊಂಗಲ್ ಹಬ್ಬದ ಭಾಗವಾಗಿ ಜಲ್ಲಿಕಟ್ಟು ಕ್ರೀಡೆ ನಡೆಸಲಾಗುತ್ತದೆ. ಗೂಳಿ ಕಾಳಗದ ಈ ಕ್ರೀಡೆಯಲ್ಲಿ 1000 ಪುರುಷರು ಗೂಳಿಯನ್ನು ಅಟ್ಟಿಸಿಕೊಂಡು ಅದರ ಕೊಂಬನ್ನು ಹಿಡಿದು ಪಳಗಿಸುತ್ತಾರೆ. ಗೂಳಿ ಪಳಗಿದವರಿಗೆ ಬಹುಮಾನ ನೀಡಲಾಗುತ್ತದೆ. ಇದೊಂದು ಪದ್ಧತಿ. ಇದು ತಮಿಳುನಾಡಲ್ಲಿ ಎರುತಳ ಉಥಾಳ್ ಅಂತಲೂ ಕರೀತಾಳೆ. ಇದನ್ನು ಜಲ್ಲಿಕಟ್ಟು ಒಂದು ಗೂಳಿಯನ್ನು ಪಳಗಿಸುವಂಥ ಒಂದು ಆಟವಾಗಿದೆ. ಇದು ತಮಿಳುನಾಡಿನ ಸಾಂಪ್ರದಾಯಿಕ ಆಟ. ಇದು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಆತ್ಮೀಯ ಗೆಳೆಯರೇ. ಜಲ್ಲಿಕಟ್ಟು ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ತಮಿಳುನಾಡು ಅಂತ ಉತ್ತರಿಸಬೇಕು. ಯಕ್ಷಗಾನ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಕರ್ನಾಟಕ ಅಂತ ಉತ್ತರಿಸಬೇಕಾಗ್ತದೆ. ತಮಿಳುನಾಡಲ್ಲಿ ಜಲ್ಲಿಕಟ್ಟನ್ನು ಯಾವ ಹೆಸರಿಂದ ಕರೆಯುತ್ತಾರೆ ಅಂತ ಕೇಳಿದಾಗ ಎರುತಳ ಉತಾಳ್ ಅಂತಲೂ ನೀವು ಉತ್ತರಿಸಬೇಕು. ಯಾವ ಹಬ್ಬದ ಪ್ರಯುಕ್ತ ಜಲ್ಲಿಕಟ್ಟನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದಾಗ ಅದು ಪೊಂಗಲ್ ಹಬ್ಬದ ವಿಶೇಷವಾಗಿ ಜಲ್ಲಿಕಟ್ಟನ್ನು ಆಚರಿಸ್ತಾರೆ ಅಂತ ಉತ್ತರಿಸಬೇಕಾಗ್ತದೆ. 3 ಅಥವಾ 4 ಪ್ರಶ್ನೆಗಳು ಇದರಲ್ಲಿ ಬರುವಂಥ ಸಾಧ್ಯತೆಗಳಿರ್ತವೆ. ನಂತರ ಸುದ್ದಿ ನೋಡೋದಾದರೆ, ದಿನೇಶ್ ಮಹೇಶ್ವರಿ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೇವೆ ಸಲ್ಲಿಸುತ್ತಿರುವ ದಿನೇಶ್ ಮಹೇಶ್ವರಿ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಿ CJI ಮುಖ್ಯ ನ್ಯಾಯಮೂರ್ತಿಯಾದಂತಹ ರಂಜನ್ ಗೊಗೊಯ್ ಅವರು ಕೊಲ್ಜಿಯಂ ಶಿಫಾರಸಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಆದೇಶವನ್ನು ಹೊರಡಿಸಿದ್ದಾರೆ.
124ನೇ ಅಡಿ ಕಲಂ 124ನೇ ಅಧಿಕಾರ ಬಳಸಿ ಈ ನೇಮಕವನ್ನು ಮಾಡಲಾಗಿದೆ ಎಂದು ಕಾನೂನು ಮತ್ತು ನ್ಯಾಯಾಲಯ ಸಚಿವಾಲಯ ಹೊರಡಿಸಿದ ಆದೇಶದಲ್ಲಿ ಇದನ್ನು ತಿಳಿಸಲಾಗಿದೆ. 2018 ಫೆಬ್ರವರಿ 12ರಿಂದ ಅವರು ಕರ್ನಾಟಕ ಸಿಜಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಮೂಲತಃ ರಾಜಸ್ಥಾನ ಅವರು 2004 ಸೆಪ್ಟೆಂಬರ್ 2ರಂದು ತಮ್ಮ ರಾಜಸ್ಥಾನ ಹೈಕೋರ್ಟಿನ ನ್ಯಾಯಮೂರ್ತಿಯಾಗಿದ್ದರು. ಹಾಗಾದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ ನೇಮಕವಾದ ನ್ಯಾಯಮೂರ್ತಿಗಳು ಯಾರು ಅಂತ ಪ್ರಶ್ನೆ ಕೇಳಿದಾಗ ದಿನೇಶ್ ಮಹೇಶ್ವರಿ ಅಂತ ಹೇಳಿದ್ದು. ದಿನೇಶ್ ಮಹೇಶ್ವರಿ ಅವರು ಈ ಹಿಂದೆ ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು ಅಂತ ಪ್ರಶ್ನೆ ಕೇಳಿದಾಗ ಕರ್ನಾಟಕ ಹೈಕೋರ್ಟ್ ಅಂತ ಉತ್ತರಿಸಬೇಕು. ದಿನೇಶ್ ಮಹೇಶ್ವರಿ ಅವರನ್ನು ಯಾವ ಕಲಂನ ಅಡಿಯಲ್ಲಿ ನೇಮಕ ಮಾಡಲಾಗಿದೆ ರಾಷ್ಟ್ರಪತಿಯವರು ಅಂತ ಕೇಳಿದಾಗ 124ನೇ ಕಲಂನ ಅಡಿಯಲ್ಲಿ ನೇಮಕ ಮಾಡಲಾಗಿದೆ ಅಂತ ಉತ್ತರಿಸಬೇಕು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯವರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳಿದಾಗ ರಾಷ್ಟ್ರಪತಿಯವರು ಅಂತ ಉತ್ತರಿಸಬೇಕಾಗ್ತದೆ. ಇಷ್ಟು ಪ್ರಶ್ನೆಗಳು ಇದರಲ್ಲಿ ಕೇಳುವಂಥ ಸಾಧ್ಯತೆಗಳು ಇರ್ತವೆ. ನಂತರ ಸುದ್ದಿ ನೋಡೋದಾದರೆ ತೆರೆಸಾ ಮೇ ಬ್ರಿಟನ್ ರಾಜಕೀಯ ಇತಿಹಾಸದಲ್ಲಿ 26 ವರ್ಷಗಳ ಮೊದಲ ಬಾರಿಗೆ ಪ್ರಧಾನಿ ತೆರೆಸಾ ಮೇ ವಿರುದ್ಧ ಅವಿಶ್ವಾಸ ಮಂಡನೆಯಾಗಿದೆ. ಇದೇ ಮೇ ಅವರು ವಿಶ್ವಾಸ ಮತಯಾಚನೆ ವೇಳೆ ಅಲ್ಪಮತಗಳಿಂದ ಜಯಿಸಿ ಸುದ್ದಿಯಲ್ಲಿದ್ದಾರೆ. ಐರೋಪ್ಯ ಒಕ್ಕೂಟದಿಂದ ಬ್ರಿಕೆಟ್ಸ್ ಒಪ್ಪಂದ ವಿಧೇಯಕವನ್ನು ಸಂಸತ್ತಿಗೆ ಒಪ್ಪಿಗೆ ಪಡೆಯಲು ವಿಫಲವಾದ್ದರಿಂದ ಇವರು ಮತ್ತೆ ಸಫಲತೆಯನ್ನು ಪಡೆದುಕೊಂಡಿದ್ದಾರೆ. ತೆರೆಸಾ ಮೇ ಪ್ರಸ್ತುತ ಬ್ರಿಟನ್ನ ಪ್ರಧಾನ ಮಂತ್ರಿಯಾಗಿದ್ದಾರೆ. ಇದರಲ್ಲಿ ಮುಖ್ಯವಾದಂಥ ಸುದ್ದಿಯಾಗಿದೆ. ಜನವರಿ 19 ಕೋಕ್ ಬೊರಾಕೋ ದಿನ ಅಂತ ಆಚರಿಸಲಾಗುತ್ತದೆ. ಇದು ತ್ರಿಪುರ ರಾಜ್ಯದಲ್ಲಿ ಹಬ್ಬದ ರೀತಿಯ ಕೋಕ್ ಬೊರಾಕೋ ದಿನವನ್ನು ಆಚರಿಸಲಾಗುತ್ತದೆ. ಕೋಕ್ ಎಂದರೆ ಬೊರಾಕೋ ಎಂದರೆ ಜನ ಎಂದರ್ಥ. ಕೋಕ್ ಎಂದರೆ ಭಾಷೆ, ಬೊರಾಕೋ ಎಂದರೆ ಜನ ಎಂದರ್ಥ. ಕೋಕ್ ಬೊರಾಕೋ ಮಾತನಾಡುವ ಜನ ಅಂತ ಪೂರ್ತಿ ಇದಾಗ್ತದೆ. ಕೋಕ್ ಬೊರಾಕೋ ಅಂದರೆ ಮಾತನಾಡುವಂಥ ಜನ. ತ್ರಿಪುರದ ಅಧಿಕೃತ ಭಾಷೆಯಾಗಿದೆ ಕೋಕ್ ಬೊರಾಕೋ. 1979ರಲ್ಲಿ ಇದನ್ನು ಅಧಿಕೃತ ಭಾಷೆಯನ್ನು ಗುರುತಿಸಲಾಯಿತು. ಅಂದಿನಿಂದ ಜನವರಿ 19ನ್ನು ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕಾರ್ಯಕ್ರಮ ಮಾಡುತ್ತಾ ಕೋಕ್ ಬೊರಾಕೋ ದಿನವನ್ನು ಆಚರಿಸಲಾಗುತ್ತದೆ. ತ್ರಿಪುರದ ಸ್ಥಳೀಯ ಭಾಷೆಯಾದ ಕೋಕ್ ಬೊರಾಕೋವನ್ನು 1000 ವರ್ಷಗಳ ಕಾಲ ತ್ರಿಪುರ ಸ್ಥಳೀಯ ಸಮುದಾಯದವರು ಮಾತನಾಡುತ್ತಿದ್ದಾರೆ. ಇದರ ಪ್ರಯುಕ್ತವಾಗಿ ಕೋಕ್ ಬೊರಾಕೋ ದಿನವನ್ನು ಜನವರಿ 19ನ್ನು ಪ್ರತಿ ವರ್ಷ ಜನವರಿ 19ನ್ನು ಕೋಕ್ ಬೊರಾಕೋ ದಿನ ಅಂತ ಆಚರಿಸಲಾಗುತ್ತದೆ. ಇದು ತ್ರಿಪುರ ರಾಜ್ಯದ ಒಂದು ಭಾಷೆಯಾಗಿದೆ. ಹಾಗಾದರೆ ಇಲ್ಲಿ ಕೇಳುವಂಥ ಪ್ರಶ್ನೆ, ಕೋಕ್ ಬೊರಾಕೋ ಯಾವ ರಾಜ್ಯದ ಭಾಷೆಯಾಗಿದೆ ಅಂತ ಕೇಳಿದಾಗ ತ್ರಿಪುರ ರಾಜ್ಯದ ಅಧಿಕೃತ ಭಾಷೆಯಾಗಿದೆ ಅಂತ ಉತ್ತರಿಸಬೇಕು. ಕೋಕ್ ಬೊರಾಕೋ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದಾಗ ಜನವರಿ 19ನ್ನು ಆಚರಿಸಲಾಗುತ್ತದೆ ಅಂತ ನೀವು ಉತ್ತರಿಸಬೇಕು. ಕೋಕ್ ಬೊರಾಕೋವನ್ನು ಯಾವಾಗ ಅಧಿಕೃತ ಭಾಷೆಯಾಗಿ ಗುರುತಿಸಲಾಗಿತ್ತು ಅಂತ ಕೇಳಿದಾಗ 1979ರಲ್ಲಿ ಇದನ್ನು ಅಧಿಕೃತ ಭಾಷೆಯಾಗಿ ಗುರುತಿಸಲಾಗಿತ್ತು ಅಂತ ನೀವು ಉತ್ತರಿಸಬೇಕಾಗ್ತದೆ. ನಂತರ ಪ್ರಣವ್ ಆರ್ ಮೆಹ್ತಾ ರಾಷ್ಟ್ರೀಯ ಸೌರಶಕ್ತಿ ಒಕ್ಕೂಟದ ಅಧ್ಯಕ್ಷರಾಗಿ ಪ್ರಣವ್ ಆರ್ ಮೆಹ್ತಾ ಅವರು ಆಯ್ಕೆಯಾಗಿದ್ದಾರೆ. ಗ್ಲೋಬಲ್ ಸೋಲಾರ್ ಕೌನ್ಸಿಲಿಂಗ್ CSC ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮೆಹ್ತಾ GSC ನೇತೃತ್ವ ವಹಿಸಿಕೊಂಡ ಮೊದಲ ಭಾರತೀಯರಾಗಿ ನೇಮಕವಾಗಿದ್ದಾರೆ. ಇವರು ಕಳೆದ 8 ವರ್ಷಗಳಿಂದ ಗುಜರಾತ್ ಸೋಲಾರ್ ಎನರ್ಜಿ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಕಿರಣ್ ಎನರ್ಜಿಕಲ್ ಸೋಲಾರ್ ಪವರ್ ಪ್ರೈವೇಟ್ ಲಿಮಿಟೆಡ್ನ ಸ್ಥಳೀಯ ನಿರ್ದೇಶಕರಾಗಿರು ಇವರು ಸೇವೆಯನ್ನು ಸಲ್ಲಿಸುತ್ತಿದ್ದರು. ಐಸ್ಲ್ಯಾಂಡ್ ಗ್ರೂಪ್ನ ನಿರ್ದೇಶಕರಾಗಿ ಇವರು 2013ರಿಂದ 2009ರವರೆಗೆ ಗುಜರಾತ್ ರಾಜ್ಯದ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಸದಸ್ಯರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ರಾಷ್ಟ್ರೀಯ ಸೌರಶಕ್ತಿ ಒಕ್ಕೂಟದ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ಪ್ರಣವ್ ಆರ್ ಮೆಹ್ತಾ ಅಂತ ಉತ್ತರಿಸಬೇಕು. ಇಲ್ಲಿ ಎರಡು ಪ್ರಶ್ನೆಗಳು ಬರ್ತದೆ. ಮೊದಲನೇ ಪ್ರಶ್ನೆ, ಪ್ರಸ್ತುತ ರಾಷ್ಟ್ರೀಯ ಸೌರಶಕ್ತಿ ಒಕ್ಕೂಟದ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಪ್ರಣವ್ ಆರ್ ಮೆಹ್ತಾ ಅಂತ ಉತ್ತರಿಸಬೇಕು. ರಾಷ್ಟ್ರೀಯ ಸೌರಶಕ್ತಿ ಒಕ್ಕೂಟದ ಅಧ್ಯಕ್ಷರಾಗಿ ಪ್ರಪ್ರಥಮವಾಗಿ ಆಯ್ಕೆಯಾದ ಭಾರತೀಯ ಯಾರು ಅಂತ ಕೇಳಿದಾಗ ಪ್ರಣವ್ ಆರ್ ಮೆಹ್ತಾ ಅಂತ ನೀವು ಉತ್ತರಿಸಬೇಕಾಗ್ತದೆ. ಎರಡು ಪ್ರಶ್ನೆಗಳು ಇಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತದೆ. ನಂತರ ಸುದ್ದಿ ನೋಡೋದಾದರೆ ಚಂದ್ರನ ತಾಪಮಾನ ದಾಖಲಿಸಿರುವ ಚಾಂಗ್ ಪೋರ್, ಇದು ಚೀನಾ ದೇಶದ ಉಪಗ್ರಹವಾಗಿದೆ. ಬೆಳಗ್ಗೆ ಮತ್ತು ರಾತ್ರಿ ವೇಳೆ ಚಂದಿರನ ಉಷ್ಣಾಂಶ ದಾಖಲು ಮಾಡಲಾಗುತ್ತದೆ.
ಚಾಂಗ್ ಪೋರ್ ಆಕಾಶದ ನೌಕೆಯು ರಾತ್ರಿ ವೇಳೆ ಚಂದ್ರನಲ್ಲಿ ತಾಪಮಾನ ಅಳೆಯಲಿದೆ ಎಂದು ಚೀನಾ ವಿಜ್ಞಾನಿಗಳು ಹೇಳಿದ್ದಾರೆ. ಜನವರಿ 3ರಂದು ನೌಕೆ ಇಳಿಸುವ ಮೂಲಕ ಚೀನಾ ಐತಿಹಾಸಿಕ ಸಾಧನೆಯನ್ನು ಮಾಡಿದೆ. ಇದು ಮೊದಲ ಬಾರಿಗೆ ಯಾರೂ ಕಾಣದ ಚಂದ್ರನ ಮತ್ತೊಂದು ಭಾಗದಲ್ಲಿ ಇಳಿದಂತಹ ನೌಕೆಯಾಗಿದೆ. ನೆನ್ಪಿಟ್ಕೊಳ್ಳಿ, ಯಾರೂ ಕಾಣದ ಚಂದ್ರನ ಮತ್ತೊಂದು ಭಾಗದಲ್ಲಿ ಇಳಿಸಿರುವಂಥ ನೌಕೆ ಚಾಂಗ್ E4 ಅಂತಲೇ ನೀವು ಉತ್ತರಿಸ್ತಾರೆ. ಚಾಂಗ್ 4 ಅಂತ ನೀವು ತಿಳಬೇಕು. ಇದು ಚೀನಾ ದೇಶದಾಗಿದೆ. ಇದು ಚಂದ್ರನ ತಾಪಮಾನ ದಾಖಲಿಸಿ ಬೆಳಿಗ್ಗೆ ಮತ್ತು ರಾತ್ರಿ ವೇಳೆ ಚಂದ್ರನ ಉಷ್ಣಾಂಶವನ್ನು ದಾಖಲು ಮಾಡುತ್ತದೆ. ಇದು ಮುಖ್ಯವಾದಂಥ ವಿಶೇಷವಾಗಿದೆ. ಇಲ್ಲಿ 2 ಪ್ರಶ್ನೆ ಬರ್ತದೆ. ಚಂದ್ರನ ಮೇಲೆ ಯಾರೂ ಕಾಣದ ಚಂದ್ರನ ಭಾಗದ ಮೇಲೆ ನೌಕೆಯನ್ನು ಇಳಿಸಿದಂಥ ದೇಶ ಯಾವುದು ಅಂತ ಕೇಳಿದಾಗ ಚೀನಾ ಅಂತ ಉತ್ತರಿಸಬೇಕು. ಯಾವ ನೌಕೆ ಅಂತ ಉತ್ತರಿಸುವಾಗ ಚಾಂಗ್ 4 ಅಂತ ನೀವು ಉತ್ತರಿಸಬೇಕಾಗ್ತದೆ. ನಂತರ ಸುದ್ದಿ ನೋಡೋದಾದರೆ, ಆತ್ಮೀಯರೇ, ಇದು 18 ಮತ್ತು 19ರ ಪ್ರಚಲಿತ ಘಟನೆಗಳಾಗಿವೆ. ನಂತರ ಪ್ರಚಲಿತ ಘಟನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಇಡ್ತೇನೆ. ಧನ್ಯವಾದಗಳು.